ಮನುಷ್ಯಂಗೆ ಒಂದು ಜೀವನದಲ್ಲಿ ಒಂದು ಮನೆ ಅನ್ನೋದು ಬೇಕೇ ಬೇಕು. ಉಳಿಸಿ ಪಳಿಸಿ ಇಟ್ಕೊಂಡಿದ್ದ ದುಡ್ಡಲ್ಲೆಲ್ಲ ತಗೊಂಡು ನಾನು ಸ್ವಂತ ಪ್ರಾಪರ್ಟಿ ಅಂತ ಒಂದು ಮಾಡ್ಕೊಂಡಿದ್ದೀನಿ. ನೆಗೆದು ಬಿಡಿ ಎತ್ಲಿಗೆ. ಸಂಸಾರಸ್ಥ ಸನ್ಯಾಸಿ ಅಲ್ಲ, ಹಂಗಾಗಿ ಒಂದು ಪರ್ಮನೆಂಟ್ ಅಡ್ರೆಸ್ ಬೇಕು. ಹಂಗಾಗಿ ಒಂದು ಅಡ್ರೆಸ್ ಮಾಡ್ಕೊಬಿಟ್ಟಿದ್ದೀನಿ. ಈಗ ಹೇಳ್ಕೊಳಕ್ ಒಂದೂರು, ತಲೆಮ್ಯಾಗೆ ಒಂದೂರು, ಮಂಗೋಕೆ ತಾಯಿ ಮಂಜ, ಕೈ ಹಿಡಿದಳು ಪುಟ್ ನಂದಿ, ನಗ ನಗತಾವು ನಂದಿ, ಕೊಟ್ರಾಯ್ತು ನನ್ ಪ್ರಪಂಚ, ನನ್ನ ಪುಟ್ಟ ಪ್ರಪಂಚ ಇದೆ. ನಮ್ಮ ಬಾಮ ಇದ ಕಂಗ್ರಾಚುಲೇಷನ್ ಬಾಬಾ, ಖುಷಿ ಆಯ್ತು. ಪ್ರತಿ ತುಂಬಾ ಕಷ್ಟಪಟ್ಟು ಮಾಡಿರೋದಕ್ಕೆ ಏನು ಅಂತ ಹೇಳೋ ಬಾಯ್ಬಿಟ್ಟು ಹೇಳೋ ಮೊದಲು ಕರೆಕ್ಟ್ ಆಗಿ. ಪ್ರತಿ ಮಿಡ್ಲ್ ಕ್ಲಾಸ್ ಅವ್ರಿಗೂ ಒಂದು ಮನೆ ತಗೋಬೇಕು ಅಂತ ಇರುತ್ತೆ. ಅದು ಇಷ್ಟು ವರ್ಷ ವಯಸ್ಸಾದ್ಮೇಲೆ ನಾನು ಕೊಡಿಟ್ಟ ದುಡ್ಡಲ್ಲಿ ನಾನು ಒಂದು ಪುಟ್ಟದಾದಂಥ ಒಂದು ಗೂಡು ತಗೊಂಡಿದ್ದೀನಿ. ಎಲ್ಲ ಯೂಟ್ಯೂಬರ್ಸು ಹೇಳ್ತಾರೆ ಗೂಡು ತಗೊಂಡಿದ್ದೀವಿ ಅಂದ್ಬಿಟ್ಟು 3 BHK ದೊಡ್ಡ ಬಂಗ್ಲೆ ಎಲ್ಲ ತೋರಿಸ್ತಾರೆ. ಇದು ಚಿಕ್ಕ ಗೂಡು ಅಂತ ಹೇಳ್ತಾರೆ. ಆ ಥರ ಡೌಕಚ್ಚೆಲ್ಲ ನಾನು ತಗೊಂಡ್ರದೇ 1 BHK. ನಿಜವಾಗ್ಲೂ ಚಿಕ್ಕ ಗೂಡೇ ಅದು. ನೋಡಿ ತೋರಿಸ್ತೀನಿ, ಇದೇ ಬಿಲ್ಡಿಂಗು. ಈ ಬಿಲ್ಡಿಂಗಲ್ಲಿ ಫ್ಲಾಟಲ್ಲಿ ತಗೊಂಡಿದ್ದೀನಿ. 3 ವರ್ಷದ ಹಿಂದೆ ಇನ್ವೆಸ್ಟ್ ಮಾಡಿದ್ದೆ. ಈ 3 ವರ್ಷದಿಂದ ತಗೊಳಕ್ ಇವ್ನು ಬಂದಿದ್ದ. ನಮ್ಮ ಎಲ್ಲ ತಗೋಗಿ ನೋಡ್ಕೊಂಡು ಎಲ್ಲ ಮಾಡೋಗಿದ್ದು. ಏನೋ ಒಂದು ಗೂಡ್ ಮಾಡ್ಕೊಂಡಿದ್ದೀವಿ, ಬನ್ನಿ ಒಳಗಡೆ ಹೆಂಗಿದೆ ಅಂತ ನೋಡೋಣ. ಇವತ್ತು ನಾ ಫಸ್ಟ್ ಇವತ್ತೇ ನೋಡ್ತಾ ಇರೋದನ್ನ, ನನಗೂ ಆಸಕ್ತಿ ತುಂಬಾ ಜಾಸ್ತಿ ಇದೆ. ಈಗ ಒಳಗಡೆ ಈಗಲ್ ಹಾಕೊಂಡೆಲ್ಲ ಬಂದ್ಬಿಟ್ಟಾರೆ. ಮನುಷ್ಯಂಗೆ ಒಂದು ಜೀವನದಲ್ಲಿ ಒಂದು ಮನೆ ಅನ್ನೋದು ಬೇಕೇ ಬೇಕು. 15 ವರ್ಷ ಕಷ್ಟ ಪಡಿದೀನಿ ಇದೊಂದು ಸಣ್ಣ ಗೂಡ್ ಕಟ್ಟಕ್ಕೆ. ಉಳಿಸಿ ಪಳಿಸಿ ಇಟ್ಕೊಂಡಿದ್ದ ದುಡ್ಡಲ್ಲೆಲ್ಲ ತಗೊಂಡು ನಾನು ಸ್ವಂತ ಪ್ರಾಪರ್ಟಿ ಅಂತ ಒಂದು ಮಾಡ್ಕೊಂಡಿದ್ದೀನಿ. ಅಡ್ಬಿಟ್ಟಿದಂತಲ್ಲ ಹೇಳಕ್ಕೆ ಅದಕ್ಕೆ ಕಷ್ಟಪಟ್ಟವ್ರೆ. ಅವ್ರು ಸಣ್ಣ ಸಣ್ಣದ್ರಿಂದಲೂ ಕಷ್ಟಪಟ್ಟು ಈಗಲೂ ಇನ್ನೂ ಕಷ್ಟಪಟ್ಕೊಂಡು ಮನೆ ತಗೊಂಡಿದ್ದೀನಿ ಅಂತ ಹೇಳೋದಿದೆಯಲ್ಲ, ಸಂತೋಷ ಬೇರೆ ಇರುತ್ತೆ. ಅಲ್ಲ, ಭೂಮಿ ಮೇಲೆ ಕಟ್ಟಬೇಕು ಅಂತ ಇದೆ. ಈಗ ನೆಲದ ಮೇಲೆ ಕಟ್ಟಿಲ್ಲ, ಆಕಾಶಕ್ಕೂ ಕಟ್ಟಿಲ್ಲ, ಮಧ್ಯದಲ್ಲಿ ಕಟ್ಬಿಟ್ಟಿದ್ದೀವಿ. ಒಂದು ಫ್ಲ್ಯಾಟ್ ತಗೊಂಡಿದ್ದೀನಿ ಅಷ್ಟೇ. ಈಗ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ. ಕನ್ನಡದಲ್ಲೇ ಮಾತಾಡಿ. ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ ಸರ್. ಮೊಬೈಲ್ ನಂಬರ್ 1998. ಅವರು ಸ್ಟ್ರಗಲ್ ಮಾಡ್ತಾ ಇದ್ರು, ಅಯ್ಯೋ ಯಾವ ಭಾಷೆ ಮಾತಾಡ್ಬೇಕು ಏನು ಅಂತ. ಬೆಂಗಳೂರು ಸಿಟಿ ಹಂಗೆ ಆಗೋಗ್ಬಿಟ್ಟಿದೆ ಅಲ್ವಾ. 40% ಬಂದ್ಬಿಟ್ಟಿದೆ ಜನ ಕನ್ನಡ ಮಾತಾಡೋರು. ಕನ್ನಡ ನಮ್ದು, ಕಾವೇರಿ ನಮ್ದು, ಕನ್ನಡ ಮಾತಾಡಿ ನಮ್ದು, ನಮ್ಮ ಅಸ್ತಿತ್ವ ನಮ್ದು. ಹಂಗಾಗಿ ನಮ್ಮ ಕನ್ನಡಿಗರೇ ಅಂತ ಒದ್ದಾಡ್ತಿರ್ತಾರೆ ಕನ್ನಡ ಮಾತಾಡೋದಕ್ಕೆ. ಕನ್ನಡ ಮಾತಾಡೋದು ಹೆಮ್ಮೆ ಅನ್ಕೋಬೇಕು ನಾವು ಅಷ್ಟೇ. ಅವ್ರು ತೊದಲುತ್ತಾರೆ ಅನ್ಕಂದು ಎಲ್ಲಾದ್ರೇನು, ಯಾವ ಮಾಲ್ಗೆ ಹೋದ್ರೇನಂತೆ. ನಾವು ಕನ್ನಡದಲ್ಲಿ ಕೇಳಬೇಕು, ಕನ್ನಡದಲ್ಲಿ ವ್ಯವಹರಿಸ್ಬೇಕು. ಕನ್ನಡ ಬಳಸಿದ್ರೆ ತಾನೇ ಕನ್ನಡ ಬೆಳೆಯೋದು. ಏನು ಬಾಬಾ, ಗಗನಚುಂಬಿ ಕಟ್ಟಡ ಸಾಕಂದ್ರೆ ಅವ್ರು ಹೆಂಗೆ ನಮಗೆ ಪ್ಲ್ಯಾನ್ ಹೇಳಿದ್ರೆ. ಕ್ಷಿ, ನಾನು ಆ್ಯಕ್ಚುಲಿ ಕಂಪ್ನಿ ಬಂದು ಇದು ಪ್ರೆಸ್ಟೀಜು. ಅವ್ರು ಯಾವ ಡೇಟಿಗೆ ಹೇಳಿರ್ತಾರೆ ಅವ್ರು ನಾಲ್ಗೆ ಮೇಲೆ ನಿಂತ್ಬಿಡ್ತಾರೆ ಕಣವ್ರು. ಹೌದಾ? ಕರೆಕ್ಟಾಗಿ ಇದೇ ಮಂತ್ ಇದೇ ಡೇಟ್ ಹೇಳಿದ್ರು, ಅದೇ ದಿನ ಕೊಡ್ತಾವ್ರು ನನಗೆ. ಇಲ್ಲಿ ವರ್ಕ್ ಮಾಡಿಲ್ಲ ಅವರು. ಇಲ್ಲಿ ವರ್ಕ್ ಮಾಡಿಲ್ಲ ಮಾಡ್ತಾವ್ರು ಇನ್ನೂ ಪೊಸಿಷನ್ ಆಗೋದು. ನನಗೂ ಇಂಟೀರಿಯರ್ಸ್ ಅವೆಲ್ಲ ಮಾಡಿಸ್ಬೇಕಲ್ಲ ಈಗ, ಅದಕ್ಕೊಂದು ಟೈಮ್ ಆಗುತ್ತೆ. ನೋಡೋಣ, ನಾನು ಈಗ ಇಂಟೀರಿಯರ್ಸ್ನೆಲ್ಲ ಹುಡುಕ್ಬೇಕು. ನಿಮ್ದು ಎಷ್ಟಾಯ್ತು? ನಂದು ಹೇಳಲ್ಲ ನಿಂಗಂತೂ, ನಾನು ಹೇಳದೇ ಇಲ್ಲ. ತರ್ರಿ ಮಗಳೇ, ಅಲ್ಲಿ ಹೋಗಿಬಿಟ್ಟೆ. ನೀವು ಹೋಗಿ. ಇದೇ ನನ್ನ ಮನೆ ಎಂಟ್ರೆನ್ಸು. ಇದಿಷ್ಟು ಜಾಗ ಖಾಲಿ ಇದೆ. ಸ್ಟಾರ್ಟಿಂಗ್ ಇಲ್ಲಿಗೆ ಒಂದು ಗೇಟ್ ಹಾಕಿಸ್ಕೊಬಿಡ್ಬೋದು. ಈಗ ನನ್ನ ಮಗಳು ಈಗಿನ ಪೂಜಾಕ್ಕೆ ಇರೋ ಚಾನಲಲ್ಲಿ ಹೋಗಿ ನೋಡಿ ಟೇಪ್ ಕಟ್ ಮಾಡಿ ನೋಡಬೇಕು ಅಂದರೆ ಟೇಪ್ ಕಟ್ ಮಾಡಿ ಒಳಗಡೆ ಎಂಟ್ರಿ ಆದ್ವಿ. ಓ, ಇದೆ ಹಾಲು. ಹಾಂ, ಒಳ್ಳೆ ಬೆಳಕಿದೆ ಅಲ್ವಾ ಗಾಳಿ ಬೆಳಕು? ಹಾಂ, ಸಕ್ಕತ್ತಾಗಿದೆ. ನಾವು ಬಂದಿದ ತಕ್ಷಣ ಸೀದಾ ಪಾರ್ಟಿ ಮಾಡೋ ಜಾಗ ಇದು. ಬಂದು ಕುತ್ಕೊಂಡ್ರೆ ಇಲ್ಲೇ ಟೇಬಲ್ ಹಾಕೊಂಡು ಕುತ್ಕೊಳ್ಳೋದಿಲ್ಲ. ಹಾಂ, ಮಜಾ ಇಲ್ಲ. ಒಂದು ಟೇಬಲ್ ಹಾಕೊಂಡು ಕುತ್ಕೊಂಡು ಹೊಡಿತಾ ಇದ್ರೆ ಮಜವೋ ಮಜಾ. ಮಳೆ ಬರ್ತಾ ಇದ್ರೆ ಹಾಂ ಸುಖವೋ ಸುಖ. ಕೆಳಗಡೆ ನೋಡಿ, ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಜಾಗ. ಆ ಕಡೆ ಇನ್ನೂ ತೋರಿಸ್ತೀನಿ, ತುಂಬ ಜಾಗಗಳಿದೆ ಇನ್ನೂ. ಇದು ಸಖತ್ ಸ್ಪೇಷಿಯಸ್ ಆಗಿದೆ ಅಲ್ವಾ? ಇದು ತುಂಬ ಸ್ಪೇಷಿಯಸ್ ಆಗಿದೆ. ಚೆನ್ನಾಗಿದೆ. ಕೆಲಸ ಮಾಡ್ಬೋದಪ್ಪ ಟೇಬಲ್ ಹಾಕೊಂಡು. ಓ, ನೀವು ಆರಾಮಾಗಿ ಅಲ್ಲಿ ಟೇಬಲ್ ಹಾಕೊಂಡ್ರೆ ಈ ಜಾಗಕ್ಕೆ ಇಲ್ಲಿ ಎರಚು ನೋಡಿ ಅಲ್ವಾ, ಕೆಲಸ ಮಾಡ್ಬೋದು ಈ ಜಾಗದಲ್ಲಿ. ಒಂಚೂರು ಮುಂದಕ್ಕೆ ಮಿಷ್ನ ಒಂಚೂರು ಮುಂದಕ್ಕೆ ತಳ್ಳಿ, ಇಲ್ಲಿ ಎರಚು ನೋಡಿದಂಗೆ ಮಾಡ್ಕೊಂಡ್ರೆ ಎಲ್ಲ ಕೂತ್ಕೊಂಡು ತೋರಿಸ್ಬಿಟ್ರೆ. ಇಲ್ಲ ಬಾಬಾ, ಸ್ಪೇಷಿಯಸ್ ಆಗಿದೆ. ಹೌದಾ? ಸಾಕು, ಇನ್ನೆಷ್ಟು ಬೇಕು? ಇನ್ನೆಲ್ಲಿ ಅಡುಗೆ ಮಾಡೋಕ್ಕಾಗ್ತಿದ್ರಿ? ಸಾಕು, ಇನ್ನೆಷ್ಟು? ಅಲ್ಲಿ ಸ್ನಾನ ಮಾಡಕ್ಕೆ ಇಲ್ಲಿಗೆ ಇದು ಬರುತ್ತಲ್ಲ ಸ್ಕ್ರೀನ್, ಗ್ಲಾಸ್ ಇರ್ಬೇಡ, ಸ್ಕ್ರೀನ್ ಹಾಕ್ಸಿ ಸಾಕು. ಅದು ಬಿಟ್ರೆ ರೂಮು, ವೈಟ್ ಅಂಡ್ ವೈಟ್. ಎಷ್ಟೇ ದುಃಖದಿಂದ ಬಂದರೂ ರೆಸ್ಟ್ ಮಾಡೋ ಅಂತ ಒಂದು ಜಾಗ ನಮಗೆ. ಇದೇ ಜಾಗ.
ಇಲ್ಲಿಂದ ನೋಡಿ ಇನ್ನೊಂದು ವ್ಯೂ ಸಿಗುತ್ತೆ ನಮಗೆ. ಝೂಮ್ ಹಾಕು, ಕ್ಯಾಮ್ರಾ ಹಾಕೋಬೇಕಾಗುತ್ತೆ. ಆಕಾಶ ನೋಡಿ ಎಷ್ಟು ಚೆನ್ನಾಗಿದೆ. ಪೊಲ್ಯೂಷನ್ ಆಗಿಲ್ಲ ಇಲ್ಲಿ ಯಾಕಂದ್ರೆ ಅಂದ್ರೆ ಸಿಟಿ ಡೆವಲಪ್ ಆಗಿಲ್ಲ ಜಾಸ್ತಿ, ಹಂಗಾಗಿ ಪೊಲ್ಯೂಷನ್ ಕಡಿಮೆ. ಗೊತ್ತಿಲ್ಲ ನಮ್ಮ ವರ್ಷ ಕಳೆಯೋರು ಏನಾಗಿರುತ್ತೆ ಜಾಗ. ಈ ಕಡೆ ಒಂದು ಈ ಕಡೆ ಒಂದು ವ್ಯೂ ಇದೆ ಇಲ್ಲಿ. ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮಕ್ಳು ಆಡ್ತಾ ಇದ್ರೆ ಎಲ್ಲ ಗೊತ್ತಾಗುತ್ತೆ ನಮಗಿಲ್ಲಿ. ಮತ್ತೆ ಇಲ್ಲಿ ಬೇಕಾದ್ರೆ ಒಂದು ಪಾಟ್ ಗಿಟ್ಟು ಇಟ್ಕೋಬಹುದು. ನನ್ನ ಪುಟ್ಟ ಸಂಸಾರ, ಪುಟ್ಟ ಸಂಸಾರಕ್ಕೆ ಒಂದು ಚಿಕ್ಕದಾದಂತ ಗೋಡು. ಚೆನ್ನಾಗಿದೆ ನಮ್ಮೊಂದು ತೃಪ್ತಿಕರ ಒಳ್ಳೆ ಕಲರ್ ನೀಟಾಗಿ. ಇದೆಂತಂದ್ರೆ ಇಟ್ಟು ಫೈರ್ ಗೀರ್ ಬಂದ್ರೆ ಫೈರ್ ಗೀರ್ಗ ಅಂತ ಒಳಗಡೆ ಅಡುಗೆ ಮನೆ ಅಡುಗೆ ಮನೆ ನನಗೆ ನನಗೆ ಸ್ಪೇಷಿಯಸ್ ಆಗಿದೆ ಅನ್ನಿಸ್ತು. ಇಲ್ಲ ಇದೆಯಾ ಇಲ್ಲ ಮಾಡ್ಬಿಟ್ಟು ನಮ್ಮಲ್ಲಿ ಕೆಳಗೆ ಕೂಡ್ತೀರ. ಇಲ್ಲ ವಾಷಿಂಗ್ ಮಿಷಿನ್ ಅಲ್ಲಿ ಫ್ರಿಡ್ಜ್ ಇಲ್ಲಿ ಬರ್ಬೋದು ನಿಮಗೆ. ಅಂದ್ರೆ ಸ್ಪೇಷಿಯಸ್ ಆಗಿದೆ. ಇದ್ರಿಗಿಂತ ಇನ್ನೆಷ್ಟು ಬೇಕು ಅಡುಗೆ ಮಾಡೋಕ್ಕೆ? ಈಗ ಈರಾಳು ಇರೋದು ಮೂರಾಳು, ಮೂರಾಳಿಗೆ ಇನ್ನೇನು ಬೇಕು? ಎಲ್ಲ ಇಲ್ಲಿ ಇಟಾಲಿಯನ್ ಕಿಚನ್ ಮಾಡಿಸ್ಕೋಬಹುದು ನೋಡಿ ನೀವು. ಇವೆಲ್ಲ ಇದು 2 BHK ಯಾಕೆ ಇದು ನಮ್ದು ಅಕ್ಕ 1 BHK ಇವೆಲ್ಲ 2 BHK ಅದು 3 BHK ನಮ್ದು ಸ್ವಿಮ್ಮಿಂಗ್ ಪೂಲ್ ಹತ್ರ ಇದೀವಿ. ನೆಗದ್ಬಿಡಿ ಎತ್ಲಿ 100 ಮೀಟರ್ ಐತಲ್ಲ. 100 ಮೀಟರ್ ಇದೆಯಾ? 100 ಮೀಟರ್ ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗೈತೆ. ಇದು ಮಕ್ಳದು ಮನೆ. 60 ಎಮಿನಿಟೀಸ್ ಇದಾವೆ ಇಲ್ಲಿ. ಹೌದಾ? ಫ್ಲಾಟ್ಗೆಲ್ಲ ದುಡ್ಡು ಇದಕ್ಕೆ ದುಡ್ಡು ಆಕ್ಚುಲಿ. ಪಾರ್ಟಿ ಹಾಲು ಇದು ಒಳಗಡೆ. ಇಲ್ಲಿ ಪಾರ್ಟಿ ಹಾಲು ಮತ್ತೆ ಥಿಯೇಟ್ರು, ಥಿಯೇಟ್ರು ಎಲ್ಲ ಇದ್ರೊಳಗೆ ಇದೆ. ಓಕೆ ಓಕೆ. ಆಮೇಲೆ ಜಿಮ್ಮು ಎಲ್ಲ ಫ್ರೀ, ಎಲ್ಲ ಇದ್ರೊಳಗೆ ಫ್ರೀ. ಚೆನ್ನಾಗಿದೆ. ಇದು 10 ರೌಂಡ್ ಹೊಡೆದ್ರೆ ಸಾಕಣ್ಣ ಡೈಲಿ ಒಳ್ಳೆ ಎಕ್ಸಸೈಸ್. ಅಂತೂ ನಾವು ಇರೋ ಏರಿಯಾದಲ್ಲಿ ಈಗ ಎಕ್ಸಸೈಸ್ ಇಲ್ದೇ ಅಂತ ವೆಯ್ಟ್ ಗೈನ್ ಆಗಿ ಇದಾಗೋಗ್ಬಿಟ್ಟಿದೆ. ಈಗ ಇಲ್ಲಿ ಬಂದ್ಮೇಲೆ ಎಕ್ಸಸೈಸ್ ಮಾಡೋಕೆ ಒಳ್ಳೆ ಏರಿಯಾ. 28 ಎಕರೆ ಇದೆ ಸರೌಂಡಿಂಗು. ನೋಡೋಣ ಏನು ತಪ್ಪಾಗ್ತಾರೆ. ಬಿಲ್ಡ್ ಮಾಡ್ತಾರೆ ಆಕ್ಚುಲಿ, ಇನ್ನೂ ಕೆಲಸಗಳು ನಡೀತಾ ಇದ್ದಾವೆ. ದೊಡ್ಡ ಪಾರ್ಕ್ ಬಿಲ್ಡ್ ಮಾಡ್ತಾರೆ ಈ ಏರಿಯಾದಲ್ಲಿ. ಹೌದಾ? ಪಾರ್ಕ್ ಬಿಲ್ಡ್ ಆಯಿತು ಅಂದರೆ ಒಳ್ಳೆ ಜಾಗಿಂಗ್ ಮಾಡೋದಕ್ಕೆ, ನಡ್ಕೊಳಕ್ಕೆ ಕ್ರಿಕೆಟ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ ಆ ಕಡೆ ಎಲ್ಲ. ಅದು ಚೆನ್ನಾಗಿದೆ ಮಾತ್ರ ಬಿಡಿ. ನೈಟ್ ಹೊತ್ತು ಲೈಟ್ ಎಲ್ಲ ಹಾಕ್ಕೊಂಡು ಒಡ್ಡಾಡ್ತಾ ಇದ್ರೆ 4-5 ಗಂಟೆ ಆದರೂ ನೀವು ಹೇಳ್ದಂಗೆ ಇದಕ್ಕೆ ದುಡ್ಡು. ದುಡ್ಡು ಇನ್ನೇನು ಇಲ್ಲ ಈ ಫೆಸಿಲಿಟಿ ಅನುಭವಿಸೋದಕ್ಕೆ. ಸೆಕ್ಯೂರಿಟಿ ಒಳಗಡೆಯಿಂದ ಒಂದು ಹುಲ್ಕಡ್ಡಿನ ಬರಲ್ಲ, ಫುಲ್ ಸೆಕ್ಯೂರಿಟಿ, ನೀಟ್ ಅಂಡ್ ಕ್ಲೀನ್. ಆ ಸಿಸ್ಟಮ್ಸ್ ಇದೆಯಲ್ಲ, ಒಂದು ಎಲ್ಲೂ ಗಲೀಜ್ ಆಗದಂಗೆ ಆ ಒಂದು ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ ಎಲ್ಲದಕ್ಕೂ. ಅವ್ರ ಅಂಡರಲ್ಲಿ ಆ ರಿಸ್ಟ್ರಿಕ್ಷನ್ಸ್ ಇಂದಾನೆ ಇಲ್ಲಿ ಒಂದು ಸ್ವಲ್ಪ ಕ್ಲೀನಿನೆಸ್ ಜಾಸ್ತಿ ಇರುತ್ತೆ. ಒಂದು ಒಳ್ಳೆ ಎನ್ವೈರ್ಮೆಂಟು ಓದಕ್ಕೆ, ಮಕ್ಕಳಿಗಾಗಲಿ, ಪ್ರತಿಯೊಂದಕ್ಕೂ ಎಕ್ಸಸೈಸ್ ಮಾಡೋದಕ್ಕಾಗಲಿ, ಪ್ರತಿಯೊಂದಕ್ಕೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೆ ಎನ್ವೈರ್ಮೆಂಟು. ಅದು ಬಿಟ್ಟರೆ ಪಕ್ಕದಲ್ಲಿ ಇಲ್ಲೇ ಏರ್ಪೋರ್ಟು. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಟ್ರಾವೆಲ್ ಮಾಡಬೇಕು ಅಂದರೆ ಯಾವ್ದಾದ್ರು ಕಂಟ್ರಿಗಳಿಗೆ, ಯಾವ್ದಾದ್ರು ಬೇರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಟ್ರಾವೆಲ್ ಗಿವೆಲ್ಲ ಇರುತ್ತೆ. ಹಂಗಾಗಿ ಇಲ್ಲಿಂದ ಯಾವ್ದಾದ್ರು ಟ್ರಾವೆಲ್ ಮಾಡಬೇಕು ಅಂದರೆ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಟ್ರಾವೆಲ್ ಮಾಡ್ಬೋದು. ಹೊಯ್ ಅಂತ ಆರು ಬಂದು ಇಲ್ಲಿ ಬಂದು ಪಾಚ್ಕೋಬೋದು, ಮತ್ತೆ ಎದ್ದಂಗೆ ಹೊಯ್ ಅಂತ ಆರು ಕುತ್ಕೊಂಡು ವಿಹಾರ, ವಾಯುವಿಹಾರ ಮಾಡೋಂಥ ಸ್ಥಳ ಇದು. ಎಲ್ಲವೂ ಈ ಗಿಡಗಳೆಲ್ಲ ಇಲ್ಲಿದಾವಲ್ಲ, ಇವಲ್ಲೆಲ್ಲ ಮರ ಆದಾಗ ನಿಮಗೆ ಸಿಗುತ್ತೆ. ಚೆನ್ನಾಗಿ ಕಾಣುತ್ತೆ. ಈಗ ಚೆನ್ನಾಗಿ ಕಾಣಲ್ಲ, ಇನ್ನು ಮರ ಗಿಡಗಳೆಲ್ಲ ನೆಡ್ತಾ ಇದ್ದಾರಾ, ಮರ ದೊಡ್ಡವಾಗಿದ ತಕ್ಷಣ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲೇ ಇದೆ ಇನ್ನು. ಆ ಕಡೆಯಿಂದ ಎಂಟ್ರಿ ಬನ್ನಿ ನೋಡ್ಕೊ ಬರೋಣ ಪಾರ್ಟಿ ಹಾಲ್ನ. 2 BHK ಇದಾವೆ ನೋಡಿ, ತಗೊಂತೀಯ ಇನ್ನು. ನಮಗೆ ಅಲ್ಲಿದೆ ಹಾಸನದಲ್ಲಿ ಚಪ್ರ. ಏನು ಬಾ, ಇದು ಕನ್ವೀನಿಯನ್ಸ್ ಸ್ಟೋರ್, ಇದು ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಸೂಪರ್ ಮಾರ್ಕೆಟ್ ಬರುತ್ತಂತ ಈ ಏರಿಯಾದಲ್ಲಿ, ಎರಡು ಟೇಬಲ್ ಹಾಕೊಂಡಿದ್ದಾರೆ ಅಷ್ಟೇ. ಪರವಾಗಿಲ್ಲ, ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ, ಎಲ್ಲ ಇಲ್ಲೇ ಇದೆ. ಈಗ ಪಾರ್ಟಿ ಹಾಲಿಗೆ ಎಂಟ್ರಿ ಆಗಿದ್ದೀವಿ. ಹೆಂಗೆ ಮಾಡೋರು ಪಾರ್ಟಿಷನ್? 2 ಪಾರ್ಟಿ ಹಾಲ್ ಇದಾವೆ ಇಲ್ಲಿ ನೋಡಿ. ಇಲ್ಲಿ ಪಾರ್ಟಿಷನ್ ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಹಿಂಗೆ ಬುಕ್ ಅದ ಕಡೆ. ದೊಡ್ಡ ಹಾಲ್ ಬೇಕು ಅಂದ್ರೆ ಒಂದು ಮದುವೆ ಚೌಟ್ರಿ ಇದ್ದಂಗೆ ಆರಾಮಾಗಿ ಬುಕ್ಕು ದೊಡ್ಡದಾಗುತ್ತೆ. ಇಲ್ಲ ತುಂಬ ಜನ ಪಾರ್ಟಿ ಚಿಕ್ಕ ಚಿಕ್ಕದೇ ಸಾಕು ಅಂತಂದ್ರೆ ಇದನ್ನು ಕ್ಲೋಸ್ ಮಾಡ್ಬಿಟ್ಟು ಹಾಫ್ ಹಾಫ್ ಗೋಡೆ. ಇಲ್ಲ ಅಂತಂತಂದ್ರೆ ಈ ಸೈಡು ಒಂದು ರಿಸೆಪ್ಷನ್ ಟೈಪು, ಆ ಸೈಡು ಊಟ ಗೀಟ ಆ ಥರ ಮಾಡ್ಬೋದು. ಅವೆಲ್ಲನೂ ಮಾಡ್ಬೋದು, ತುಂಬ ಚೆನ್ನಾಗಿ ಮಾಡೋರು ಇದನ್ನ ನೋಡಿ. ಇಲ್ಲಿ ಎಲ್ಲ ಬೈಕ್ಗಳಿಗೆಲ್ಲ ಜಾಗ. ಸೆಕೆಂಡ್ ಫ್ಲೋರ್ ಹತ್ತಿರ ಜಿಮ್ಮು. ಕ್ಲೋಸ್ ಆಗಿದೆ, ಕ್ಲೋಸ್ ಆಗಿದೆ. ಸಿಕ್ಕಾಪಟ್ಟೆ ದೊಡ್ಡ ಜಿಮ್ಮು. ಮತ್ತೆ ಇಷ್ಟೊಂದು ಜನ ಇದ್ದಾರೆ ಅಂದಮೇಲೆ ನೋಡುವ.
ಟ್ರೆಡ್ಮಿಲ್ಲು ಅದು ಇದು ಎಲ್ಲ ಸೆಟಪ್ ಮಾಡ್ತಿದ್ರು. ಜಿಮ್ನಾಸಿಯಂ, ಬ್ಯಾಡ್ಮಿಂಟನ್ ಕೋರ್ಟು, ಇಂಡೋರ್ ಬ್ಯಾಡ್ಮಿಂಟನ್ ಕೋರ್ಟ್. ಯಾಕಂದ್ರೆ ಎಲ್ಲಾರು ಆಡ್ತಾರೆ. ನಮ್ ಸಿನಿಮಾದ ಫಸ್ಟ್ ಇದನ್ನ ಇಲ್ಲೊಂದ್ ಕಾಪಿ ನೋಡೋಣ ಥಿಯೇಟರ್ ಇದನ್ನ ನೋಡ್ಬೇಕು ಅಂತಾನೆ ಇದ್ದೆ. ಸಖತ್ತಾಗೈತೆ ಬವ್ವ. ಇಲ್ಲಿ ಚೆನ್ನಾಗಿದೆ. ಅತ್ಲಲ್ಲಿ ನಿಮಗೆ ತೋರಿಸಲಿಲ್ಲ, ಸಿಕ್ಕಾಪಟ್ಟೆ ಸ್ಟೋರ್ಗಳಿದ್ದು ಕಮ್ಯುನಿಟೀಸು. ನಾವು ಮನೆಗೆ ಎಂಟ್ರಿ ಆದಾಗ ತೋರಿಸ್ತೀವಿ. ಹೊಸ ಪ್ರಪಂಚ ಅಲ್ವಾ, ಸಖತ್ ಚೆನ್ನಾಗಿದೆ. ಆ್ಯಕ್ಚುಲಿ ಭಾರಿ ಖುಷಿ ಆಯ್ತು. ನಾನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ತಗೊಳ್ಳುವಾಗ ಇಷ್ಟೊಂದೆಲ್ಲ ಇರುತ್ತೆ. ಇದೊಂದು ಶಾಪಿಂಗ್ ಮಾಲ್ ಇದ್ದಂಗೆ ಇದೆ. ನಾನು ನಿಂತಿರೋದೊಂದು ಜಾಗ ಕಂಪ್ಲೀಟ್ ಶಾಪಿಂಗ್ ಮಾಲೇ ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಫಂಕ್ಷನ್ನು ಮಾಡ್ಬೋದು ಮೇಲ್ಗಡೆ. ಆ್ಯಕ್ಚುಲಿ ತುಂಬ ಟೈಮ್ ಇದೆ, ನಾವು ಈ ಮನೆಗೆ ಬರೋದಕ್ಕೆ ಇನ್ನು ನಮಗೆ ಭಾಳಷ್ಟು ಟೈಮ್ ಇದೆ. ಇಂಟೀರಿಯರ್ ಮಾಡಿಸ್ಬೇಕು, ಇನ್ನೂ ತುಂಬ ಪ್ರೊಸೆಸ್ಗಳು ನಡೀಬೇಕು. ಇವತ್ತು ಕೀ ಹ್ಯಾಂಡ್ ಓವರ್ ಆಗಿದೆ ಕೈಗೆ. ಎಷ್ಟು ದುಡ್ಡು ಹೇಳಿಲ್ವಲ್ಲ ನೀವು, ಇದು ಜೀವನದಲ್ಲಿ ನನಗೆ ಅಂತ ಒಂದು ಪರ್ಮನೆಂಟ್ ಅಡ್ರೆಸ್. ಅಡ್ರೆಸ್ ಇಲ್ದೇನೆ ಒದ್ದಾಡ್ತಿದ್ದೆ ದೇಶ ದೇಶ ಸುತ್ಕೊಂಡು, ಯಾವ್ಯಾವ ಮನೆ ಸುತ್ಕೊಂಡು. ಸಂಸಾರವಸ್ತ ಸನ್ಯಾಸಿ ಅಲ್ಲ, ಹಂಗಾಗಿ ಒಂದು ಪರ್ಮನೆಂಟ್ ಅಡ್ರೆಸ್ ಬೇಕು. ಹಂಗಾಗಿ ಒಂದು ಅಡ್ರೆಸ್ ಮಾಡ್ಕೋಬಿಟ್ಟಿದ್ದೀನಿ ಈಗ. ಇದು ನನ್ನ ಪರ್ಮನೆಂಟ್ ಅಡ್ರೆಸ್ ಇವತ್ತಿಗೆ. ಇಷ್ಟು ವರ್ಷ ಆದ್ಮೇಲೆ ಯಾವುದೋ ಹಳ್ಳಿ ಮೂಲೆ ಹುಟ್ಟಿ ಬಂದು ಒಂದು ಈ ಭೂಮಿ ಮೇಲೆ ಒಂದಿಷ್ಟು ಸಣ್ಣ ಜಾಗ. ಇದೊಂದು ಪುಟ್ಟ ಮರ್ಯಾದ. ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲಿಗೆ ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.